ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಅನಿಲ್ ಜೈಪ್ರಕಾಶ್ ಗೆ ಶಾಕ್ ಕೊಟ್ರ ಕೃಷ್ಣ ನಾಯಕ್ ಡಿ ಕೋಟೆಯಲ್ಲಿ ತ್ರಿಕೋನ ಸ್ಪರ್ಧೆಗೆ ಅಖಾಡ ಫಿಕ್ಸ್ ಅನಿಲ್ ಚಿಕ್ ಮಾದು ಖುಷ್ ಆರಾಮಾಗಿ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ ತಡ ಎಲ್ಲ ಒಂದ್ ರೀತಿ ಗೊಂದಲ ಕೂತ್ಬಿಟ್ಟೈತೆ ಅಂತಿದ್ರು ಈಗ ಮತ್ತಷ್ಟು ಜನ ಕಾಂಪಿಟೇಷನ್ ಫಲಿತಾಂಶ ಬರವರೆಗೂ ಅವರೇ ರಾಜ ಫಲಿತಾಂಶ ಅವರೇ ರಾಜ ಕಂಟಿನ್ಯೂ ಫಲಿತಾಂಶದವರೆಗೂ ಕಾಯ್ಬೇಕೀಗ ಆತರ ಜೆಡಿಎಸ್ ಟಿಕೆಟ್ ನಿರೀಕ್ಷಿಸಲಿದ್ದ ಕೃಷ್ಣ ನಾಯಕ್ ನಮ್ಗೆ ಸಿಗುತ್ತೆ ಟಿಕೆಟ್ ಅನ್ನು ಲೆಕ್ಕಾಚಾರದಲ್ಲಿದ್ರು ಆದ್ರೆ ಇದು ಗೆ ಕೊಟ್ಟರು ಜೆಟಿ ಟಿ ಕೊಟ್ಟರು ಕಾರಣಕ್ಕೆ ಹೌದು ಈಗ ಜಯಪ್ರಕಾಶ್ ಜೆಡಿಎಸ್ ಇಂದ ಕಾಂಗ್ರೆಸ್ ಇಂದ ಅನಿಲ್ ಚಿಕ್ಮಾದು ಇಂದ ಕೃಷ್ಣ ನಾಯಕ್ ಅಲ್ಲಿ ಬಿಜೆಪಿಗೆ ಮೂವತ್ ಮೂತ್ ಐದು ಸಾವಿರ ಓಟ್ ಇತ್ತು ಕೃಷ್ಣ ನಾಯಕ್ ಒಂದಷ್ಟು ಸರ್ವಿಸ್ ಲೆಕ್ಕಾಚಾರ ಜನಸಂಘಟನೆ ಎಲ್ಲ ಸೇರ್ಕೊಂಡು ಅವ್ರೊಂದು ಇಪ್ಪತ್ ಇಪ್ಪತ್ತೈದು ಸಾವಿರ ಓಟು ಸೊ ಜೆಡಿಎಸ್ ಗಿಂತ ಬಿಜೆಪಿ ಇಲ್ಲೊಂದ್ ಐವತ್ತೈದ್ ಅರವತ್ ಸಾವಿರ ಮತಕ್ಕೆ ಬಂದು ಕೂತ್ಕೊಂಡಿರೋ ಲೆಕ್ಕಾಚಾರ ಎಲ್ಲಾ ರೀತಿಯಲ್ಲೂ ಸ್ಟ್ರಾಂಗ್ ಕೃಷ್ಣ ನಾಯಕ ಕೃಷ್ಣ ನಾಯಕ್ ಎಲ್ಲಾ ರೀತಿ ಎಲ್ಲಾ ರೀತಿಯಲ್ಲೂ ಗೊತ್ತು ಯಾ ತಂತ್ರ ಪ್ರತಿ ತಂತ್ರ ಕುತಂತ್ರ ಮೂರನ್ನು ಮಾಡುವ ಕೆಪಾಸಿಟಿ ಇರೋ ಗಂಡು ಕೃಷ್ಣ ನಾಯಕ್ ಅದೀಗ ಎಚ್ ಡಿ ಕೋಟೆಲ್ ಕನ್ಫ್ಯೂಸ್ ಮಾಡಿದೆ ಕುತೂಹಲಕ್ಕೆ ಕಾರಣ ಆಗಿದೆ ಸೊ ಹೀಗಾಗಿ ಎಚ್ ಡಿ ಕೋಟೆ ಕಿಂಗ್ ನಾನೇ ಅಂತಿದ್ದವರಲ್ಲ ಆರಾಮಾಗಿದ್ದಂತ ಅನಿಲ್ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಆದ್ರೂ ಜನ ಡಿಸೈಡ್ ಮಾಡಬೇಕು ಕೋಟೆ ನಾಯಕ ಯಾರು ಅಂತ ಹೌದು ಎಸ್ ವೀಕ್ಷಕರ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಶಾಸಕರು ಅಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕಬೇಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಯಾರು ಎಂ ಎಲ್ ಎ ಸೇವೆ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡಿ ದಯವಿಟ್ಟು ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ. ವಿ ಕನ್ನಡಿಗರ